ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರತಕ್ಕಂಥ ವಿಷಯ ಏನಪ್ಪ ಅಂದರೆ ಒಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ನಾವು ಇತ್ತೀಚಿನ ಜೀವನ ಶೈಲಿಯಲ್ಲಿ ತಿಂತಕ್ಕಂಥ ಆಹಾರ ಪದ್ಧತಿಯಲ್ಲಿ ನಮ್ಮ ದೇಹ ಎಷ್ಟರ ಮಟ್ಟಿಗೆ ವಿಷಪೂರಿತವಾಗ್ತಾ ಇದೆ. ಈಗ ನಾವು ತಿಂತಕ್ಕಂಥ ಆಹಾರ ಇದೆಯಲ್ಲ, ಅಂದರೆ ಜಂಕ್ ಫುಡ್ಸ್ ಅಂತ ಏನು ಕರಿತೀವಿ, ಅದರಿಂದ ನಮಗೆ ಟಾಕ್ಸಿಸಿಟಿ ಅಂದರೆ ವಿಷಪೂರಿತ ವಿಷ ಜೀವಾಣುಗಳು ಸೇರ್ತಾ ಹೋಗ್ತಾ ಇದೆ. ಹಾಗೆ ಸ್ಮೋಕ್, ಯಾರೆಲ್ಲ ಸ್ಮೋಕ್ ಮಾಡ್ತಾರೋ, ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೋ ಅಂಥವರು ಸಹ ಹೆಚ್ಚಾಗಿ ಅವರ ಶ್ವಾಸಕೋಶದ ಮೇಲೆ ಪರಿಣಾಮನ ಬೀರುತ್ತೆ ಸ್ನೇಹಿತರೆ. ಎಕ್ಸೆಸಿವ್ ಡ್ರಗ್ ಇಂಟೇಕ್ ಅಂದರೆ ಈಗ ನಾವು ಹೆಚ್ಚಾಗಿ ಮೆಡಿಸಿನ್ಸ್ ತೊಗೊಳ್ತಕ್ಕಂಥದ್ದು, ಹೆಚ್ಚಾಗಿ ಮೆಡಿಸಿನ್ನ ತೊಗೊಳ್ತಾ ಹೋಗೋದ್ರಿಂದನೂ ಸಹ ಆ ಸೈಡ್ ಎಫೆಕ್ಟು ಆಗೋದ್ರ ಮೂಲಕ ನಮ್ಮ ದೇಹದಲ್ಲಿ ವಿಷ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಪರಿಸರ ಮಾಲಿನ್ಯ, ಈಗ ನಮಗೆ ಗೊತ್ತಿದೆ ಈ ನಗರಗಳಲ್ಲಂತೂ ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಕರಿತೀವಿ, ಸೊ ಅದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಮತ್ತು ಪರಿಸರ ಹಾಳಾಗ್ತಾ ಇರುತ್ತೆ. ವಿಷ ಗಾಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಪ್ರಿಸರ್ವೇಟಿವ್ ಫುಡ್, ನಾವು ಫುಡ್ನ ತುಂಬ ದಿನ ಕೆಡ್ದಂಗೆ ಇಡಲಿಕ್ಕೆ ನಾವು ಅನೇಕ ಕೃತಕ ಕೆಮಿಕಲ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅಂತಹ ಆಹಾರಗಳನ್ನ ತಿನ್ನೋದ್ರಿಂದ ಸಹ ನಮ್ಮ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಹೀಗೆ ಈ ಟಾಕ್ಸಿಸಿಟಿ ನಮ್ಮ ದೇಹವನ್ನು ಸೇರಿದ ಮೇಲೆ ರಕ್ತವನ್ನು ಅಶುದ್ಧಗೊಳಿಸ್ತಾ ಹೋಗ್ತದೆ, ನಮ್ಮ ದೇಹದ ಆರ್ಗನ್ಗಳನ್ನು ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಹವನ್ನು ಶುದ್ಧಿ ಮಾಡಬೇಕು, ಟಾಕ್ಸಿಸಿಟಿಯನ್ನು ನಮ್ಮ ದೇಹದಿಂದ ಹೊದ್ದು ಓಡಿಸ್ಬೇಕು, ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಅನೇಕ ದುಷ್ಪರಿಣಾಮಗಳು ಬೀರ್ತದೆ ಸ್ನೇಹಿತರೆ. ಹೇಗೆ ಏನೆಲ್ಲ ದುಷ್ಪರಿಣಾಮಗಳು ಬೀರ್ತವೆ ಅಂದರೆ, ಉಸಿರಾಟದಲ್ಲಿ ವಾಸನೆ ಬರ್ತಕ್ಕಂಥದ್ದು, ಬ್ಯಾಡ್ ಬ್ರೀತಿಂಗ್ ಅಂದರೆ ದೇಹದ ದುರ್ಗಂಧವಾಗುವಂಥದ್ದು, ಚರ್ಮದ ಮೇಲೆ ಸೋರಿಯಾಸಿಸ್ ಆಗೋದು, ಇಮ್ಯುನಿಟಿ ಕಡಿಮೆ ಆಗೋದು, ಮತ್ತು ಪಿಂಪಲ್ಸ್ ಬರುವಂಥದ್ದು, ಇಂಡೈಜೆಷನ್ ಆಗುವಂಥದ್ದು, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಸ್ನೇಹಿತರೆ. ಸೊ ಹಾಗಾದರೆ ನಾವು ಏನು ಮಾಡಬೇಕು? ಇಂತಹ ಸಮಸ್ಯೆಗಳು ಎಲ್ರಿಗೂ ಆಗುತ್ತೆ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಸೊ ಇಂಥದ್ರಿಂದ ನಾವು ಹೇಗೆ ಪಾರಾಗಬೇಕು ಅಂದರೆ ಅನೇಕ ಪರಿಹಾರಗಳಿದೆ. ಅದರಲ್ಲಿ ನಾನು ನಿಮಗೆ ಇವತ್ತೊಂದು ಹೇಳ್ಕೊಡ್ತಾ ಇರತಕ್ಕಂಥ ಒಂದು ಅದ್ಭುತವಾದ ಅದುವೇ ಡಿಟಾಕ್ಸ್ ಅನ್ನೋ ಒಂದು ಟ್ಯಾಬ್ಲೆಟ್ ಸ್ನೇಹಿತರೆ. ಈ ಡಿಟಾಕ್ಸ್ ಅನ್ನೋದು ಒಂದು ಮೋದಿಕೇರ್ ಎಂಬ ಸಂಸ್ಥೆಯಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಒಂದು ಉನ್ನತ ಮಟ್ಟದ ಉತ್ಪನ್ನ ಸ್ನೇಹಿತರೆ. ಈ ಡಿಟಾಕ್ಸ್ ಅನ್ನೋ ಒಂದು ಟ್ಯಾಬ್ಲೆಟ್ 8 ನ್ಯಾಚುರಲ್ ಹರ್ಬ್ಸ್ನಿಂದ ಉತ್ಪತ್ತಿಯಾಗಿದೆ, ಮೂಲಿಕೆಗಳು 8 ನ್ಯಾಚುರಲ್ ಮೂಲಿಕೆಗಳಿಂದ ಉತ್ಪತ್ತಿಯಾಗಿದೆ. ಅದರಲ್ಲಿ ಕೆಲವು 8 ಯಾವ್ಯಾವಪ್ಪ ಅಂದರೆ, ನೀಮ್ ಅಂದರೆ ಬೇವು ಅಂತ ಕರಿತೀವಿ, ಅಂದರೆ ಕುಟ್ಕಿ, ಟ್ರಿಪಲ, ಬಾಪ್ಚಿ, ಕಾಲಮೇಘ, ವರುಣ, ರೋಯಿಟಕ, ಬೃಂಗರಾಜ್, ಹೀಗೆ 8 ಮೂಲಿಕೆಗಳಿಂದ ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ಅದ್ಭುತ ಪ್ರಾಡಕ್ಟೇ, ಉತ್ಪನ್ನವೇ ಅದುವೇ ಡಿಟಾಕ್ಸ್. ಹೀಗೆ 8 ಯಾವ್ಯಾವುದು ಅಂತ ನೋಡಿದ್ವಿ. ಹೀಗೆ ಆ 8 ಮೂಲಿಕೆಗಳು ಹೇಗೆಲ್ಲ ಕೆಲಸ ಮಾಡುತ್ತೆ, ಏನೆಲ್ಲ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದರೆ, ಈ ಮೊದಲನೇದಾಗಿ ಬೇವು. ಬೇವು ಅಂದರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ, ಇದು ಸಾಕಷ್ಟು ಆಂಟಿವೈರಲ್, ಆ್ಯಂಟಿಫಂಗಲ್, ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿರತಕ್ಕಂಥ ಒಂದು ಮೂಲಿಕೆ. ಈ ಏನು ಮಾಡುತ್ತಪ್ಪ ಈ ಬೇವು ಅನ್ನೋದು, ನಮ್ಮಲ್ಲಿರ್ತಕ್ಕಂತಹ ವೈರಸ್ಸು, ಫಂಗಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನ ವಿರುದ್ಧ ನಮ್ಮ ದೇಹದಲ್ಲಿ ಹೋರಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಜೀವಾಣುಗಳನ್ನು ದೇಹದಿಂದ ಹೊರಹಾಕೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ಕಾಲಮೇಘ. ಕಾಲಮೇಘ ಅನ್ನೋದು ಒಂದು ಅದ್ಭುತವಾದ ಒಂದು ಕೋಲಿಕೆ. ಇದು ಸಹ ನಮ್ಮ ದೇಹದ ವಿಷಪೂರಿತ ಜೀವಾಣುಗಳನ್ನು ಹೊರಹಾಕೋದ್ರಲ್ಲಿ ತುಂಬ ಬಹುಮುಖ್ಯ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಅಂದರೆ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ, ಹೆಚ್ಚು ಮಾಡುತ್ತೆ, ಅದರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಟ್ರಿಪಲ ಅನ್ನೋ ಒಂದು ಇನ್ನೊಂದು ಮೂಲಿಕೆ, ಇದು ಮುಖ್ಯವಾಗಿ ಕರುಳಿನ ಆರೋಗ್ಯವನ್ನು ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಅಂದರೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡಲಿಕ್ಕೆ ಉತ್ತೇಜನ ಕೊಡುತ್ತೆ, ಲಿವರ್ ಫಂಕ್ಷನ್ನ ಚೆನ್ನಾಗಿ ಮಾಡೋದಕ್ಕೆ ಸಕ್ರಿಯಗೊಳಿಸುತ್ತೆ. ಅಂದರೆ ಈ ಟ್ರಿಪಲ ಅನ್ನೋದು ಇಷ್ಟೆಲ್ಲ ಸಹಕಾರಿ ಮಾಡೋದ್ರಿಂದ ಇಂಡೈರೆಕ್ಟಾಗಿ ಜೀರ್ಣಕ್ರಿಯೆನ ಹೆಚ್ಚಿಸುತ್ತೆ. ಇನ್ನೊಂದು ಸ್ನೇಹಿತರೆ ರೋಹಿತಕ.
ಇದು ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಅದರ ಸಾಮರ್ಥ್ಯವನ್ನು ಹೆಚ್ಚುತ್ತೆ, ಅದಕ್ಕೆ ಶಕ್ತಿನ ತುಂಬುತ್ತೆ. ಅದರ ಜೊತೆಗೆ ರಕ್ತವನ್ನು ಶುದ್ಧಿ ಮಾಡೋದರಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ಈ ರೋಹಿಟಕ ವಹಿಸುತ್ತೆ ಸ್ನೇಹಿತರೆ. ಇನ್ನೊಂದು ಕುಟ್ಕಿ, ಇದು ಒಂದು ಒಂದು ಮೂಲಿಕೆ. ಇದು ಏನು ಮಾಡುತ್ತಪ್ಪ ಅಂದರೆ ಲಿವರ್ನ ಎಲ್ಲ ಕೆಲಸಗಳನ್ನು ಸಕ್ರಿಯವಾಗಿ ಮಾಡುವಂಥ ಅಂದರೆ ಕ್ರಮಬದ್ಧವಾಗಿ ನಡೆಸುವ ಹಾಗೆ ನೋಡ್ಕೊಳತ್ತೆ. ಇನ್ನೊಂದು ಬಾಪ್ಚಿ ಅಂತ ಕರಿತೀವಿ. ಈ ಬಾಪ್ಚಿ ಅನ್ನೋ ಮೂಲಿಕೆ ಇರೋದರಿಂದ ಫೈಟ್ ಎಗೇನಿಸ್ಟ್ ದ ಸೋರಿಯಾಸಿಸ್ ಅಂದರೆ ಇದು ಚರ್ಮನ ಹೊಳಪನ್ನು ಹೆಚ್ಚಿಸೋದಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಛಾಯೆ, ಚರ್ಮದ ಕಾಂಪ್ಲೆಕ್ಷನ್ ಅಂತ ಏನು ಕರಿತೀವಿ, ಚರ್ಮದ ಛಾಯೆ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚಿಸೋದಕ್ಕೆ, ವೃದ್ಧಿಸೋದಕ್ಕೆ ಇದು ವರುಣ ಅನ್ನೋ ಒಂದು ಉತ್ಪನ್ನ ಏನಪ್ಪ ಅಂದರೆ ಸಾಕಷ್ಟು ವಿಷಕಾರಿ ಜೀವಾಣುಗಳನ್ನು ದೇಹದಿಂದ ಒದ್ದು ಓಡಿಸೋದಕ್ಕೆ ಇದು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಭೃಂಗರಾಜ್, ಇದು ನೀವು ತುಂಬ ಕೇಳಿದ್ದೀರಾ, ಭೃಂಗರಾಜ್ ಅನ್ನೋದು ಇದು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತೆ ಮತ್ತು ಛಾಯೆಯನ್ನು ಇಂಪ್ರೂವ್ ಮಾಡುತ್ತೆ, ಕೂದಲಿನ ಸಾಮರ್ಥ್ಯ ಹೆಚ್ಚು ಮಾಡುತ್ತೆ ಮತ್ತು ಕಂದು ಬಣ್ಣಕ್ಕೆ ತಿರುಗಿಸುವಂತಹ ಕೆಲಸವನ್ನು ಭೃಂಗರಾಜ್ ಮಾಡುತ್ತೆ. ಹಾಗೆ ಇಷ್ಟೆಲ್ಲ ಮೂಲಿಕೆಗಳನ್ನು ಒಳಗೊಂಡಂತಹ ಈ ಡಿಟಾಕ್ಸ್ ಟ್ಯಾಬ್ಲೆಟ್ನ ಟೋಟಲ್ ಬೆನಿಫಿಟ್ ಅಂತ ಹೆಂಗೆ ಕರಿತೀವಿ, ಉಪಯೋಗಗಳನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ದೇಹದಿಂದ ಟಾಕ್ಸಿಸಿಟಿನ ಹೊರಹಾಕೋದಕ್ಕೆ, ಒದ್ದು ಓಡಿಸೋದಕ್ಕೆ ಸಹಾಯವಾಗುತ್ತೆ. ಎರಡನೇದಾಗಿ ರಕ್ತವನ್ನು ಶುದ್ಧಿಗೊಳಿಸುವಂಥದ್ರಲ್ಲಿ ಇದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಲಿವರ್ನ ಕೆಲಸಗಳನ್ನು ಸಕ್ರಿಯಗೊಳಿಸುವುದು, ಸಾಮರ್ಥ್ಯವನ್ನು ಹೆಚ್ಚಿಸೋದು, ಜೀರ್ಣಕ್ರಿಯೆಯನ್ನು ಸಕ್ರಿಯಗೊಳಿಸೋದು, ಚರ್ಮದ ಸಮಸ್ಯೆ, ಪಿಂಪಲ್ಸು ಇದನ್ನೆಲ್ಲ ಸೋರಿಯಾಸಿಸ್ ಇದನ್ನೆಲ್ಲ ನಿವಾರಣೆ ಮಾಡುವಂಥದ್ದು, ಇಂಪ್ರೂವ್ ದ ಸ್ಕಿನ್ ಕಾಂಪ್ಲೆಕ್ಷನ್ ಅಂತ ಏನು ಕರಿತೀವಿ, ಸೊ ಚರ್ಮದ ಛಾಯೆಯನ್ನು ಹೆಚ್ಚಿಸೋದು ಮತ್ತು ಏರ್ ಗ್ರೋತ್ ಅಂದರೆ ಕೂದಲಿನ ಸಾಮರ್ಥ್ಯವನ್ನು, ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು ಅಂದರೆ ಕಂದು ಬಣ್ಣಕ್ಕೆ ತಿರುಗಿಸೋದ್ರ ಮುಖಾಂತರ ಕೂದಲಿನ ಸೌಂದರ್ಯವನ್ನು ಸಹ ಹೆಚ್ಚಿಸೋದು, ಇಷ್ಟೆಲ್ಲ ಉಪಯೋಗನ ಈ ಡಿಟಾಕ್ಸ್ ಮಾಡುತ್ತೆ. ಹೌದು, ಈಗ ನಾವು ನೋಡ್ತಾ ಹೋದ್ವಿ ಇಷ್ಟೆಲ್ಲ ಉಪಯೋಗ ಈ ಡಿಟಾಕ್ಸ್ನಿಂದ ಇದೆಯೇ ಅಂತ ಗೊತ್ತಾದಮೇಲೆ ಇದನ್ನು ಯಾರೆಲ್ಲ ಬಳಸ್ಬೋದು, ಯಾರೆಲ್ಲ ಈ ಟ್ಯಾಬ್ಲೆಟ್ನ ತೊಗೋಬೋದು ಅಂತ ನಾವು ನೋಡಿದ್ರೆ, ಯಾರಿಗೆಲ್ಲ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ, ಯಾರಿಗೆಲ್ಲ ತಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು ಅನ್ನೋ ಒಂದು ಯೋಚನೆ ಇರುತ್ತೆ ಅಂಥವ್ರು ಎಲ್ಲರೂ ಈ ಮಾತ್ರೆನ ತಗೋಬೋದು ಸ್ನೇಹಿತರೆ. ಇದು ಸಂಪೂರ್ಣ ಗಿಡಮೂಲಿಕೆಯಿಂದ ತಯಾರಾದಂತಹ ಹರ್ಬ್ ಪ್ರಾಡಕ್ಟ್. ದಿನಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಒಂದು, ಸಂಜೆ ಒಂದು ಖಾಲಿ ಹೊಟ್ಟೆನಲ್ಲಿ ನೀರಿನ ಜೊತೆಗೆ ಈ ಟ್ಯಾಬ್ಲೆಟ್ನ ಸೇವಿಸ್ತಾ ಹೋದರೆ ಇಷ್ಟೆಲ್ಲ ಉಪಯೋಗಗಳನ್ನು ಪಡ್ಕೋಬೋದು ಸ್ನೇಹಿತರೆ. ಸೊ ಹೀಗೆ ನಾವು ಈ ವಿಡಿಯೋದಲ್ಲಿ ಇವತ್ತು ಮೂಲಿಕೆಯನ್ನು ಡಿಟಾಕ್ಸ್ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಉತ್ಪನ್ನಗಳ ಅಂದರೆ ಅದ್ಭುತ ಉತ್ಪನ್ನಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.